ಕಲಾವತಿನಾ? ಕಲಾವತಿ ಏನ್ ಸರ್, ಎರಡ್ ಮೂರು ಡೆಕೇಡ್ಸ್ ಅಲ್ಲಿ ನಾನು ಎಲ್ಲೂ ಕೇಳೇ ಇಲ್ಲ ಹೆಸರು. ಸುಮ್ಮನಿರಲೇ, ಹೆಸರೇ ಒಂದು ದೊಡ್ಡ ಅವಾರ್ಡ್ ತರ ಇದೆ. ಏನೋ ಕಿಶೋರ್ ಸರ್, ನನಗೆ ಮದುವೆ ಆಗೋ ವಯಸ್ಸು ಬಂದಿದೆ ಅಂತೀಯ? ಸುಮ್ಮನೆ ರೀ ಸರ್, ನಿಮ್ಗೇನು ಮದುವೆ, ಇನ್ನು ಯೂತ್ ನೀವು. ಎಲ್ಲರೂ ನಿಂತಾರಣ ಯೋಚನೆ ಮಾಡ್ತಾರೆ, ನಾನು ಮಗಂದು ಮೇಂಟೈನ್ ಮಾಡೋ ಅಷ್ಟರಲ್ಲಿ ಗಾಳಿ ಹೋಗಿರುತ್ತೆ. ಟಾರ್ಚರ್ ಏನು ಹೇಳೋದೀಗ. ಐ'ಮ್ ಸ್ಟಡಿಯಿಂಗ್ ಇನ್ ದ ಲೈಬ್ರರಿ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಏ ಕಿಶೋರ್ ಸರ್, ಈ ಟೈಮಲ್ಲಿ ಈ ಹುಡುಗಿ ಲೈಬ್ರರಿಯಲ್ಲಿ ಓದ್ತಿದ್ದಾಳಂತೆ. ಸರ್ ಟೈಮ್ 1:30 ಆಗ್ತಾ ಇದೆ. ನನಗೆ ಗೊತ್ತಿದ್ದಂಗೆ ಪ್ರಪಂಚದಲ್ಲಿ ಯಾವ ಲೈಬ್ರರಿನೂ ಈ ಟೈಮಲ್ಲಿ ಓಪನ್ ಇರಲ್ಲ ಸರ್. ಲೈಬ್ರರಿ ಅಲ್ಲದೆ ಹೋದ್ರೆ ಲಾನಲ್ಲಿ ಓದ್ತಿರ್ತಾಳೆ ಬಿಡು. ಓದೋರಿಗೆ ಚಿಕ್ಕ ಸ್ಟ್ರೀಟ್ ಲೈಟ್ ಇದ್ರೂ ಸಾಕು. ನಿನ್ನ ಹತ್ರ ಬರೀ ನೆಗೆಟಿವ್ ಎನರ್ಜಿನೇ. ಏನೋ ಸರ್, ನೀವು ಆ ಹುಡುಗಿನ ಮೀಟ್ ಮಾಡಿದಾಗಿಂದ ಟ್ರಾನ್ಸಲ್ಲಿ ಬದುಕ್ತಾ ಇದ್ದೀರಾ? ನೋಡಿದ್ಯಾ, ಇವನಿಗಿಂತ ಮುಂಚೆ ನನಗೆ ಮದುವೆ ಆಗ್ತಿದೆ ಅಂತ ಹುರ್ಕೋತಿದ್ದಾನೆ. ಮದುವೆ ಮಾಡ್ಕೋತಾ ಇದ್ದೀರಾ? ಹೇಳಲೇ ಇಲ್ಲ. ಯಾರು ಸರ್ ಹುಡುಗಿ? ಅಲ್ಲ, ನಿನ್ನ ಕಣ್ಣು ಮುಂದೆ ಇಷ್ಟೆಲ್ಲ ನಡೀತಾ ಇದೆ, ಹುಡುಗಿ ಯಾರು ಅಂತಿದ್ಯಾ? ನಾಳೆನೇ ಹೋಗಿ ಕಲಾವತಿಗೆ ಪ್ರಪೋಸ್ ಮಾಡಿಬಿಡ್ತೀನಿ, ಆಮೇಲೆ ಮದುವೆ, ಇಮಿಡಿಯೇಟಾಗಿ ಫ್ಯಾಮಿಲಿ ಶುರು ಮಾಡಿಬಿಡ್ತೀವಿ. ಏ ಕಿಶೋರ್ ಸರ್, ನಾವು ಮದುವೆ ಆದಮೇಲೆ ಕಲಾವತಿ ಇಲ್ಲಿಗೆ ಬಂದ್ಬಿಡ್ತಾಳಲ್ವಾ, ನೀನ್ ಸೇಫರ್ ಸೈಡು ಬೇರೆ ಶೆಲ್ಟರ್ ನೋಡ್ಕೊಂಡ್ರೆ ಬೆಟರ್. ಮದುವೆ ಆದ್ಮೇಲೆ ಇವನ್ ಬದಲಾದ, ಕೈ ಕೊಟ್ಬಿಟ, ಯೂಸ್ ಅಂತರೋ ಅನ್ಕೊಂಡ್ಬಿಡ್ತೀಯ? ಸರ್ ನನ್ನ ವಿಷಯ ಬಿಟ್ಬಿಡಿ, ಕೊನೆಯಲ್ಲಿ ಅದು ಯೂಸ್ ಅಂತರೋ ಅಂತ ಹೇಳಿದ್ರಲ್ಲ, ಅದು ನಿಮ್ ಜೊತೆ ನಡೆಯುತ್ತೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಫೀಲಿಂಗ್. ಯಾವ ನನ್ನ ಮಗನಿಗೆ ಬೇಕೋ ನಿನ್ ಫೀಲಿಂಗ್ಸ್? ನೀನೇನ್ ದೊಡ್ಡ ಆನಂದ್ ಗುರುಜಿನ, ನೀನ್ ಹೇಳಿದ್ದೆಲ್ಲ ನಿಜ ಆಗ್ಬಿಡೋದಕ್ಕೆ. ನೋಡೋಕ್ ಮಾತ್ರ ಅನ್ಸಲ್ಲ, ಆದ್ರೆ ಮೈಯೆಲ್ಲ ವಿಷಾನ ಇದೆ ನಿನಗೆ. ಬಿದ್ಲು ಕಡೋ. ನೌ ಇಟ್ಸ್ ಆಲ್ರೆಡಿ 4 months. ಯು ಆಲ್ ಹ್ಯಾವ್ ನಾಟ್ ಪೇಡ್ ದ ರೆಂಟ್. ಐ ಥ್ರೋ ಆಲ್ ಯುವರ್ ಥಿಂಗ್ಸ್ ಔಟ್. ನೋ 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 ಮೋರ್ ಟೈಮ್. ಐ ನೋ ವಾಟ್ ಯು ಗೈಸ್ ಡೂ. ಯು ಕಮ್ ಹೋಮ್ ಡ್ರಂಕ್ ಆಲ್ ನೈಟ್. ಸಚ್ ಬಿಗ್ ಬ್ರಾಟ್ ಯು ಆರ್. ಪೇ ದ ರೆಂಟ್ ನೌ ಆರ್ ಲೀವ್ ಮೈ ಹೌಸ್. ಸೌಮ್ಯ, ಅವನ ಒಂದು ಗಂಟೆ ಬಿಟ್ಕೊಂಡು ಬಾನು, ತಗೊಂಡು ಹೋಗ್ಬೋದು. ವಾಟ್ ಶಿ ಸೇಯಿಂಗ್? ಸರ್, ಶಿ ಈಸ್ ಆಲ್ಸೋ ರಿಕ್ವೆಸ್ಟಿಂಗ್. ಬ್ಯಾಡ್ ಮಾರ್ನಿಂಗ್. ಎಲ್ಲಿಂದ ತರ್ತೀಯ ವನ್ನಾರಲ್ಲಿ? ಅವ್ನಿ ಫೋನ್, ಅವ್ನಿ ಫೋನ್. ಮನೆ ದಿನ ಕೆಸಿನೋಗೆ ಚಾಂಪಿಯನ್ ತರ ಹೋಗ್ತಾಳೆ. ಹಲೋ, ಏನಾಯ್ತು? ಫೀಸ್ ಅಂತ ಹೇಳಿದಕ್ಕೆ ನೀವು ದೊಡ್ಡ ಮನ್ಸ್ ಮಾಡಿ $10,000 ಕೊಟ್ರಿ. ಆದ್ರೆ ನನ್ನ ಹಣೆ ಬರ ಆಗ್ಲಿ, ವನ್ನಾರ್ ಲೇಟ್ ಆಗ್ಬಿಡುತ್ತಂತೆ. ಪೆನಾಲ್ಟಿ ಆಗಿ ಇನ್ನೊಂದು 25,000 ಕೇಳ್ತಿದ್ದಾರೆ. 25,000? ಚೆ, ಅಂದ್ರೆ ಆ 25,000 ಈಗ ನೀವು ತಂದು ಕೊಡ್ತೀರಾ ಅಂತಲ್ಲ. ಚಿಕ್ಕ ವಯಸ್ಸಿಂದ ಪ್ರತಿಯೊಂದಕ್ಕೂ ಹೋರಾಟನೆ, ಜೀವನದಲ್ಲಿ ಪ್ರತಿಯೊಂದಕ್ಕೂ ಹೋರಾಡಿ ಹೋರಾಡಿ ಸಾಕಾಗೋಗಿದೆ. ಈ ಎಕ್ಸಾಮ್ಸ್ ಮಿಸ್ ಆದ್ರೆ ನನ್ನ ಲೈಫ್ಗೆ ಅರ್ಥ ಇರಲ್ಲ. ಅದಕ್ಕೆ ಐ'ಮ್ ಡನ್, ಸತ್ತು ಹೋಗ್ಬೇಕು ಅನ್ಕೊಂಡಿದ್ದೀನಿ. ನೀವು ನನಗೊಂದು ಹೆಲ್ಪ್ ಮಾಡಬೇಕು. ನಾನು ಹೋದ್ಮೇಲೆ ನನ್ನ ಬಾಡಿಗೆ ಮೆಕ್ಕಿರೋ ಫಾರ್ಮಾಲಿಟೀಸ್ ನಿಮ್ ಕೈಯಾರೆ ಆಗ್ಬೇಕು ಅನ್ನೋ ನನ್ನ ಇಷ್ಟ. ಯಾಕೆ ಅಂದ್ರೆ ನಿಮ್ಮನ್ ಬಿಟ್ಟು ನನಗೆ ಈ ಭೂಮಿ ಮೇಲೆ ಬೇರೆ ಯಾರೂ ಇಲ್ಲ. ಕಿಶೋರ್ ಬಾರೋ ಇಲ್ಲಿ. ಸರ್ ಕಸ? ಅಯ್ಯೋ, ಅದನ್ನ ಬಿಟ್ಟು ಬಾರೋ ಇಲ್ಲಿ. ಈಗ ತಾನೆ ಏನೋ ಹೇಳಿದ್ರಲ್ಲ, ಸತ್ ಹೋಗ್ತೀನಿ ಅಂತೆ. ಅದಲ್ಲ ರೀ, ಅದಾದ್ಮೇಲೆ ಏನೋ ಹೇಳಿದ್ರಿ. ನಿಮ್ಮನ್ ಬಿಟ್ರೆ ನನ್ಗೆ ಭೂಮಿ ಮೇಲೆ ಬೇರೆ ಯಾರು ಇಲ್ಲ ಅಂತ ಟಚ್ ಮಾಡಿದ್. ಪ್ರತಿ ಸಲನೂ ಎಕ್ಸೈಟ್ ಮಾಡ್ತಾಳಪ್ಪ ಇವಳು. ಹೋಗು ಹೋಗು ಹೋಗು. ಎಲ್ಲಿದ್ದೀರಾ ನೀವು? ನನಗೆ ಯಾಕೋ ನಂಬಕ್ಕೆ ಆಗ್ತಿಲ್ಲ ಸರ್. 10,000 ಫೀಸ್ಗೆ 25,000 ಫೈನಾನ್ಸ್. ಓಕೆ, ನಾವು 5,000-10,000 ಸಾಲ ಕೊಟ್ಟು 25,000-30,000 ಬಡ್ಡಿ ತಗೋತಾ ಇಲ್ವಾ? ಸರ್ ನೀವು ಇಷ್ಟೊಂದು ಸಪೋರ್ಟ್ ಮಾಡಿದ್ರೆ ನಾನೇನು ಹೇಳೋಕ್ಕಾಗಲ್ಲ ಸರ್. ಕೊಡೋದೇನೋ ಕೊಡ್ತಾ ಇದ್ದೀರಾ, ಸ್ವಲ್ಪ ದಬಾಯಿಸ್ಕೊಡಿ. ಸುಮ್ಮನಿರ, ಹೆಂಡತಿಗೆ ದುಡ್ಡು ಕೊಟ್ಬಿಟ್ಟು ಎಲ್ಲಿ ಖರ್ಚು ಮಾಡಿದೆ, ಏನಕ್ಕೆ ಖರ್ಚು ಮಾಡಿದೆ ಅಂತ ಕೇಳೋ ಗಂಡನ ಮಾಡಬೇಡ. ಹೆಂಡತಿ ಯಾರು, ಗಂಡ ಯಾರು? ಇವ್ರ ಮೈಂಡ್ ಪೂರ್ತಿಯಾಗಿ ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದರೂ ಸಾಯ್ತಾರಾ? ಭಯ ಆಯ್ತು, ಎಕ್ಸಾಮ್ಸ್ ಬರೆಯೋಕ್ಕಾಗಲ್ವೇನೋ ಅಂತ. ಏನು ಭಯನ? ನಾನಿದ್ದೀನಲ್ಲ. ಅಲ್ಲ ಸರ್, ಸ್ವಲ್ಪ ಹೊತ್ತು ಮುಂಚೆ. ಸರಿ, ನಿಮ್ಮ ಕಾಲೇಜ್ ಹೆಸರು ಹೇಳಿ, ನಾನೇ ಬಂದು ಕಟ್ತೀನಿ. ಯೂನಿವರ್ಸಿಟಿ ಆಫ್ ಮಯಾಮಿ, ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ. ಸರ್,
ನನ್ನ ಕಾಲೇಜ್ ನಿಮಗೆ ಹೇಗೆ? ಅದು ಐ ಫಾಲೋಡ್ ಯು ಯೆಸ್ಟರ್ಡೆ. ಫಾಲ್ ಕ್ರೇಜಿ. ವೈ? ಇಟ್ಸ್ ಅ ಬಾಯ್ ಥಿಂಗ್. ನಾನು ಕೇಳಿಸ್ಕೊಂಡೆ, ನಾನಿದ್ದೇನೆ. ತುಂಬಾ ಥ್ಯಾಂಕ್ಸ್ ಕಣ್ರಿ. ಹೇ ಕಿಶೋರ್ ಸರ್, ಆ ಹುಡುಗಿಗೆ ಓದಲ್ಲಿ ಆಟದಲ್ಲಿ ಎಷ್ಟು ಅವಾರ್ಡ್ ಬಂದಿದೆ ಗೊತ್ತಾ? ಅದ್ರಲ್ಲಿ ಆಸ್ಕರ್ ಇದೆ ಕಣೋ. ಆಸ್ಕರ್? ಆಸ್ಕರ್ ಸಿನಿಮಾ ಅವ್ರಿಗೆ ತಾನೆ ಕೊಡೋದು. ಯಾಕೋ ಆ ಹುಡುಗಿ ಮೇಲೆ ಅಷ್ಟೊಂದು ದ್ವೇಷ? ಆ ಹುಡುಗಿ ಏನೋ ಅನ್ಯಾಯ ಮಾಡಿದಾಳೆ ನಿಂಗೆ. ಏನೋ ಚಿಕ್ಕ ವಯಸ್ಸಲ್ಲಿ ಮಾಡಿರ್ಬೋದೇನೋ. ಟೈಟಾನಿಕ್ ಸಿನಿಮಲ್ಲಿ ಎಷ್ಟು ಜನ ಚಿಕ್ಕ ಮಕ್ಕಳೆಲ್ಲ ಶಿಪ್ಪಲ್ಲಿ 2 ಸೆಕೆಂಡ್ ಖುಷಿ ಪಟ್ಟರೆ ಸಾಕು, ತಡ್ಕೊಳ್ಳೋಕೆ ಆಗಲ್ಲ. Have time to give kisses, no time to give my interest. Why? Lay, 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 lay. Again running. You na bidala kara. Sir, sir, sir. ಬೇಜಾರು ಮಾಡ್ಕೋಬಿಡಿ ಸರ್. ಸ್ಟಾಫ್ ಎಲ್ಲ ಹೊರಟೋದ್ರ? ಹೊರಟೋದ್ರು ಸರ್. ಅಲ್ಲ ಕಿಶೋರ್, ಅವಶ್ಯಕತೆಗೋಸ್ಕರ ಚಿಕ್ಕ ಚಿಕ್ಕ ಸುಳ್ಳನ್ನ ಹೇಳ್ತಿರ್ತೀವಿ, ಅದೇನು ದೊಡ್ಡ ವಿಷಯ ಅಲ್ವಲ್ಲ. ಆದ್ರೂ ಏನು ಅಷ್ಟೊಂದು ಸುಳ್ಳುಗಳು? ಬಾಯಿ ಬಿಟ್ರೆ ಪಟ 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 ಅಂತ ಮಾತಾಡ್ತಾನೆ ಇರ್ತಾಳೆ ಸರ್. 0 degree ಟೆಂಪರೇಚರ್ ಅಲ್ಲಿ ಎಲ್ಲರೂ ಜಾಕೆಟ್ ಹುಡಿ ಹಾಕೊಂಡು ಓಡಾಡಿದ್ರೆ ಅವಳು ಮಾತ್ರ ಟ್ರಾನ್ಸ್ಪರೆಂಟ್ ಸ್ಯಾರಿ ಹಾಕೊಂಡ್ ಬಂದಿದ್ಲು. ನೀವ ಲಾಜಿಕ್ ನೋಡ್ದಿರಾ, 5 ಮಳ 6 ಮಳ ಹಾಕಿದಾಳೆ ಅಂತ. ಈಗ ನಿಮ್ಗೆ ಮಳೆ ಇಟ್ಲಲ್ಲ, ಚೆನ್ನಾಗೆ ಇಟ್ಲು. ಆದ್ರೂ ಸರ್, ನೀವು ಮುಂಚೆ ಒಂಥರ ಗಂತರ ಇದ್ರಿ, ಈ ಹುಡುಗಿಗೋಸ್ಕರ ಯಾಕೆ ಸರ್ ಈ ಲೆವೆಲ್ಗೆ ಇಳ್ದೋದ್ರಿ? ದಟ್ಸ್ ನಾಟ್ ಯು ಸರ್. ಅಲ್ಲ ಕಿಶೋರ್, ಅದು ಇಲ್ಲಿ ಈ ಥರ ಮಾಡ್ತಿದ್ರೆ ರೋಮ್ಯಾನ್ಸ್ ಅನ್ಕೊಂಡಿದ್ದೆ. ಒಂದು ವೇಳೆ ಬಂದರೂ ಅದನ್ನು ಕಿತ್ಕೋತಿದ್ಲಲ್ವಾ? ಅಬ್ಬೋ, ಖಂಡಿತ ಕಿತ್ಕೊಂಡು ಹೋಗೋಳು. ಇಲ್ಲಿ ನೋಡು, ಮಿಸ್ಸಿಂಗ್ ಯು ಅಂತೆ. ಗಿವ್ ಇಟ್ ಟು ಮೀ ಸರ್. ಹಾಯ್ ಮಾಹಿ, ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ನಮ್ಮ ದುಡ್ಡು ನಮಗೆ ಬೇಕು, ದಟ್ಸ್ ಇಟ್. ಏನಾಯ್ತು? We are liquidating everything or filing for bankruptcy. ಅದೆಲ್ಲ ನಿಮಗೆ ಸಂಬಂಧ ಇಲ್ಲ, ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ನಮ್ಮ ದುಡ್ಡು ಬೇಕು ಅರ್ಥ ಮಾಡ್ಕೊಳ್ಳಿ. See you in the morning. ಅದು ಹಾಗಲ್ಲ, ನಾನು ಹೇಳೋದು ಅದು ಇದು ಅಂತ ಹೇಳ್ತಾಳೆ.